ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಹೆಲ್ತಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಖಾರ ಪೊಂಗಲು. ಖಾರ ಪೊಂಗಲ್ ಅಂದರೆ ಎಲ್ರಿಗೂ ಗೊತ್ತಿರೋದೆ, ಆದರೆ ಇವತ್ತು ನಾನು ಮಾಡೋವಂಥ ರೆಸಿಪಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಏನೂ ಯೂಸ್ ಮಾಡ್ತಾಯಿಲ್ಲ, ಮತ್ತು ಒಂದು ಡಿಫ್ರೆಂಟಾಗಿ ತರಕಾರಿ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಇಷ್ಟ ಆಯ್ತಂದರೆ ಈ ರೆಸಿಪಿನ ಒಂದು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಈ ಖಾರ ಪೊಂಗಲ್ ತೆಂಗಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತೆ ನೋಡ್ಕೊಬರೋಣ. ಇದು ಮಾಡೋದಕ್ಕೆ ಈ ಥರ ಒಂದು ಕಪ್ ಆಗೋಷ್ಟು ನಾರ್ಮಲ್ ಸೋನು ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ರೇಷನ್ ಅಕ್ಕಿ ಅಥವಾ ನಿಮ್ಮ ಮನೇಲಿ ಯೂಸ್ ಮಾಡೋವಂಥ ಅಕ್ಕಿನೇ ತೊಗೊಬೋದು. ಮತ್ತು ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಒಟ್ಟು 1.5 ಕಪ್ ಆಗುತ್ತೆ ಇದು ಅಳತೆ. ಇದ್ರ ಜೊತೆಗೆ ಒಂದು ಕ್ಯಾರೆಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು, ಒಂದು 5 ಬೀನ್ಸು, ಮತ್ತು 1.25 ಕಪ್ ಆಗೋಷ್ಟು ಹಸಿ ಬಟಾಣಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು 2 ಸರಿ ತೊಳ್ಕೊತೀನಿ. ನಿಮ್ಗೆ ಇಷ್ಟ ಆಗೋದಾದರೆ ಇದ್ರ ಜೊತೆಗೆ ಹೂಕೋಸು ಕೂಡ ಹಾಕ್ಕೊಬೋದು, ಎಲೆಕೋಸು ಕೂಡ ಹಾಕ್ಕೊಬೋದು. ತರಕಾರಿಗಳು ನಿಮಗೆ ಆಪ್ಷನಲ್ಲಾಗಿ. ಸೊ ಈ ಥರ ಮಕ್ಕಳಿಗೆ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಈ ರೆಸಿಪಿನ 1 ವರ್ಷ ಪಾಪು ಕೂಡ ತಿನ್ನಿಸ್ಬೋದು. ಯಾಕಂದರೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಏನೂ ಹಾಕೋದಿಲ್ಲ, ಒಂದು ಮೈಲ್ಡ್ ಖಾರದಲ್ಲಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ತೊಳೆದಿದ್ದಾಯ್ತಲ್ವಾ. ಸೊ ಈ ಥರ 1 ಕಪ್ ಮೆಜರ್ಮೆಂಟಲ್ಲಿ ನಾನು 4 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಸಾಫ್ಟಾಗಿ ಬರುತ್ತೆ. ನಿಮ್ಗೆ ಇನ್ನೂ ತೆಳ್ಳಗೆ ಸಾಫ್ಟಾಗಿ ಜಾಸ್ತಿ ಬೇಕು ಅಂದರೆ 5 ಕಪ್ ನೀರು ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು 4 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ಅಳತೆ ಯಾವುದಾದ್ರು ಲೋಟ ಅಥವಾ ಬಟ್ಲಲ್ಲಿ ಕೂಡ ತೊಗೊಬೋದು. ಈಗ ಇದನ್ನು ನಾನು ನಿಮಗೆ ಕುಕ್ಕರಲ್ಲಿ ಹಾಕ್ತೀನಿ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಇದನ್ನು ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಮಾತ್ರ ಬಿಡ್ತೀನಿ. ಅದಕ್ಕೆ ಮೇಲೆ ಬಿಡಕ್ಕೆ ಹೋಗ್ಬೇಡಿ, ಪೂರ್ತಿ ತೆಳ್ಳಿಗೆ ಹಲ್ವಾ ಥರ ಆಗ್ಬಿಡುತ್ತೆ. ಆ ಥರ ಬಿಡಕ್ಕೆ ಹೋಗಬಾರ್ದು, ಒಂದು 2 ವಿಸಿಲ್ ಬಿಟ್ಟರೆ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ. 1/4 ಟೀಸ್ಪೂನ್ ಹಿಂಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಒಂದು ರೆಸಿಪಿ ತಿಂದಾಗ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಹಿಂಗೆ ಹಾಕಿದ್ರೆ ನಿಮ್ಗೆ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ, ಚೆನ್ನಾಗಿ ಜೀರ್ಣ ಆಗುತ್ತೆ. ಈ ರೆಸಿಪಿನ ಡಯಟ್ ಮಾಡೋರು, ಡಯಾಬಿಟಿಸ್ ಇರೋರು ಎಲ್ಲರೂ ತೊಗೋಬೋದು. ತುಂಬಾ ಒಂದು ಹೆಲ್ತಿ ರೆಸಿಪಿ. ಸೊ ವಾರದಲ್ಲಿ 2 ಸರಿ ಕೂಡ ನೀವು ಮಾಡಿ ತಿನ್ಬೋದು. ಇದ್ರ ಜೊತೆಗೆ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡೋಣ. ಇದು ಆಗೋಷ್ಟಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ, ತೋರಿಸ್ತೀನಿ ಬನ್ನಿ. ಕಾಯಿ ಚಟ್ನಿ. ಈಗ ಒಂದು ಮಿಕ್ಸಿ ಜಾರ್ಗೆ 3 ಹಸಿರುಮೆಣಸಿನ್ಕಾಯಿ, 1/2 ಸ್ಪೂನ್ ಜೀರಿಗೆ, 1/2 ಇಂಚ್ ಶುಂಠಿ, 1-2 ಟೇಬಲ್ಸ್ಪೂನ್ ಉರ್ಗಡ್ಲೆ. ಈ ರೆಸಿಪಿಗೆ ಉರ್ಗಡ್ಲೆ ಕಡಿಮೆನೇ ಹಾಕ್ಕೊಳ್ಳಿ, ಉರ್ಗಡ್ಲೆ ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಹಾಗೆ ಇದ್ರ ಜೊತೆಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು, ಸುಮಾರು 1/2 ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. 1/2 ಸ್ಪೂನ್ ಉಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ. ಕಾಯಿ ಚಟ್ನಿ ರೆಡಿ ಆಗುತ್ತೆ. ಕಾಯಿ ಚಟ್ನಿ ರೆಸಿಪಿ ಎಲ್ಲ ವಿಧವಿಧವಾದಂಥ ಚಟ್ನಿಗಳ ರೆಸಿಪಿ ನಾನು ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಈಗ ಚಟ್ನಿ ರುಬ್ಬಿದ ಮೇಲೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊತ ಇದ್ದೀನಿ. ಸಪ್ರೇಟಾಗಿ ಚಟ್ನಿ ರೆಸಿಪಿ ಕೂಡ ಇದೆ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಈಗ ಚಟ್ನಿ ರೆಡಿಯಾಗಿದೆ, ಅದೇ ಟೈಮ್ಗೆ ಅಕ್ಕಿನೂ ಬೇಳೆನೂ ಬೆಂದಿದೆ ಅಂತಲೂ ನೋಡ್ಕೊಳ್ಳೋಣ. ಈಗ ನೋಡಿ, 2 ವಿಸಿಲ್ ಬಿಟ್ಟು ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಇದು ಯಾವ ರೀತಿ ಇದೆ ಅಂದರೆ ಥಿಕ್ನೆಸ್. ಇದು ನಿಮಗೆ ಇವಾಗ ತಕ್ಷಣಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡೋದಾದರೆ ಇದು ಕರೆಕ್ಟಾಗಿರುತ್ತೆ, ಅಥವಾ ನೀವು ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೇಕು ಮಧ್ಯಾಹ್ನ ಆದರೆ ಇನ್ನೂ ಗಟ್ಟಿಯಾಗ್ಬಿಡುತ್ತೆ ಅನ್ನೋದಾದರೆ ಮಾತ್ರ ಎಕ್ಸ್ಟ್ರಾ 1 ಕಪ್ ನೀರು ಹಾಕ್ಕೊಳ್ಳಿ. ಆವಾಗ ನಿಮಗೆ ಮಧ್ಯಾಹ್ನ ಲಂಚ್ ಬಾಕ್ಸು ಕೂಡ ನಿಮಗೆ ತೆಳ್ಳಗೆ ಇರುತ್ತೆ, ಮುದ್ದೆ ಆಗೋಲ್ಲ. ಇದಂದರೆ ನಿಮಗೆ ಆವಾಗೆ ಒಂದು ಟೈಮ್ ತಿನ್ನೋದಕ್ಕೆ ಕರೆಕ್ಟಾಗಿ ಆಗುತ್ತೆ. ಈಗ ಸೌಟಲ್ಲಿ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1/4 ಟೇಬಲ್ಸ್ಪೂನ್ ತುಪ್ಪ, 1/10 ಗೋಡಂಬಿನ 2 ಭಾಗ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಗೋಡಂಬಿ ಹಾಕೋದ್ರಿಂದನೂ ಫ್ಲೇವರು ಟೇಸ್ಟ್ ಚೆನ್ನಾಗಿರುತ್ತೆ. 1 ಟೀಸ್ಪೂನ್ ಮೆಣಸು ಕಾಳು, ಮತ್ತು 1/2 ಟೀಸ್ಪೂನ್ ಜೀರಿಗೆ. ನಿಮಗೆ ಸ್ಪೈಸಸ್ ಅನ್ನೋದು ಮೆಣಸು ಕಾಳಿಂದನೇ ಕೊಡುತ್ತೆ. ಸೊ ಇವತ್ತು ಮಾಡೋಂಥ ರೆಸಿಪಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಏನೂ ಹಾಕಿಲ್ಲ ನಾನು. ಹಾಕಿರೋಂಥ ರೆಸಿಪಿ ಆಲ್ರೆಡಿ ಇದೆ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಮತ್ತು ಅರಶಿನ ಪುಡಿ ಕೂಡ ಹಾಕಿಲ್ಲ. ಕೊನೆಯಲ್ಲಿ ಕರ್ಬೇವಿನ ಸೊಪ್ಪು ಹಾಕಿ ಇದನ್ನು ನಾವು ಕುಕ್ಕರ್ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಈಗ ಡಿಫ್ರೆಂಟ್ ಆದ ಖಾರ ಪೊಂಗಲ್ ರೆಸಿಪಿ ರೆಡಿಯಾಗಿದೆ. ಸೊ ಇದನ್ನು ನೀವು ಧಾರಾಳವಾಗಿ ಮಕ್ಕಳಿಗೆ ಕೂಡ ಕೊಡ್ಬೋದು. ಮಕ್ಕಳು ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ಈ ಥರ ರೆಸಿಪಿ ಕೊಟ್ಟಾಗ, ಹೊಟ್ಟೆ ಹಸಿವು ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ಡಯಟ್ ಮಾಡೋರು, ಡಯಾಬಿಟೀಸ್ ಇರೋರಿಗೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಹೆಲ್ತಿ ರೆಸಿಪಿ ಇದು, ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸೊ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಹೆಲ್ತಿ ರೆಸಿಪಿ. ಮತ್ತು ನೀವು ಟ್ರೈ ಮಾಡದೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ಸೊ ಇವಾಗ ತೆಂಗಿನಕಾಯಿ ಚಟ್ನಿ ರುಬ್ಬಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಉದ್ದಿನ ವಡೆ ಸಹನೂ ಮಾಡಿದ್ದೆ ನಾನು. ಆ ಉದ್ದಿನ ವಡೆ ರೆಸಿಪಿ ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.